ಏನಾಗಲಿ ಮುಂದೆ ಸಾಗು ನೀ. ಓದಿದ ಕನ್ನಡ ಮಾಧ್ಯಮ ಸರ್ಕಾರಿ ಶಾಲೆ, ನಂದು ಬೀರೋಟ ಅಂದ್ಬಿಟ್ಟು ಸರ್, ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಕಲಬುರ್ ಹೋಬಳಿ ಹತ್ರ. ಅಪ್ಪ ರೈತರು ಸರ್. ಇದು ನನ್ನ ಓದುವಂತ ರೂಮ್ ಟೇಬಲ್, ಇಲ್ಲೇ ಕೂತ್ಕೊಂಡು ಇಲ್ಲೇ ಪ್ರಿಪರೇಷನ್ ಮಾಡ್ತಾ ಇರೋದು. ಎಲ್ಲಿ ನೀವು ಮಲ್ಕೊಳ್ಳೋದು? ಇಲ್ಲೇ ಸರ್. ಚಾಪಾಕ ಮಾಡ್ಕೊಂಡ್ಬಿಡ್ತೀರಾ? ಸಲ ಈಗ ಯು ಪಿ ಎಸ್ ಸಿ ಕ್ಲಿಯರ್ ಆಗಿರೋದು ನಿಮ್ಮ ಮುಖ್ಯ ವಿಷಯ ಯಾವುದು? ಇದಕ್ಕೆ ಕನ್ನಡ ಸಾಹಿತ್ಯ ಸರ್. ನಾವು ಇಂಗ್ಲೀಷ್ ಅಲ್ಲಿ ವೆಲ್ ವರ್ಸ್ಡ್ ಆಗಿರ್ಬೇಕು ಅಂತ ಏನು ಎಕ್ಸ್ಪೆಕ್ಟ್ ಮಾಡಲ್ಲ. ಅಂದ್ರೆ ಸಿಂಪಲ್ ಆಗಿ ಬುಕ್ ಅನ್ನ ಓದ್ ಅರ್ಥ ಮಾಡ್ಕೊಬೇಕು, ಅದನ್ನ ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಮತ್ತೆ ಅದನ್ನ ನೀವು ಆನ್ಸರ್ ನ ರೀಪ್ರೊಡ್ಯೂಸ್ ಮಾಡಬೇಕು, ಅಷ್ಟಿದ್ರೆ ಸಾಕು. ಇದು ಮ್ಯಾಂಡ್ ರೈಟಿಂಗ್. ಹಾ ಸರ್. ನೋಡಿ, ನಮ್ಮ ಚಂದನ್ ಅವ್ರದ್ದು ಕೈ ಬರಹ ಎಷ್ಟು ಚೆನ್ನಾಗಿದೆ. ಇದು 5ನೇ ಪ್ರಯತ್ನ ನಂದು. ನಾನು ಲಾಸ್ಟ್ ಇಂಟರ್ವ್ಯೂಗೆ ಹೋಗಿದ್ದೆ, ಇದು 2ನೇ ಇಂಟರ್ವ್ಯೂ ನಂದು. ವರ್ಕ್ ಅಲ್ಲಿ ಇಟ್ಕೊಂಡು ಕೂಡ ಪ್ರಿಪರೇಷನ್ ಕಂಟಿನ್ಯೂ ಮಾಡಿದೆ. ಸೊ ಈ ವರ್ಷ ನನಗೆ ಯು ಪಿ ಎಸ್ ಸಿ 731 ರ್ಯಾಂಕ್ ಬಂದಿದೆ. ಶಿಲ್ಪಿ ಮನಸ್ಸಿದ್ದರೆ ಮಾರ್ಗ, ಒಬ್ಬ ಮನುಷ್ಯ ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಸಾಧಿಸಬಹುದು ಅನ್ನೋಕ್ಕೆ ಅನೇಕ ಉದಾಹರಣೆಗಳನ್ನು ನಾವು ಕೊಡ್ಬೋದು. ಕಲಾ ಮಾಧ್ಯಮದಲ್ಲೇ ಸುಮಾರು 5,000 ಸಂಚಿಕೆಯಲ್ಲಿ 100 ಕಥೆಗಳು ಬಂದು ಹೋಗಿದ್ದಾವೆ ಸ್ನೇಹಿತರೆ. ಬನ್ನಿ, ಇನ್ನೊಂದು ವಿಶೇಷವಾದ ಕಥೆ ನಾವು ನಿಮ್ಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀವಿ. ಇತ್ತೀಚೆಗೆ ಯು ಪಿ ಎಸ್ ಸಿ ಪರೀಕ್ಷೆ ಕ್ಲಿಯರ್ ಮಾಡಿದಂತಹ 731ನೇ ರ್ಯಾಂಕ್ ಬಂದು ಐ ಆರ್ ಎಸ್ ಅಧಿಕಾರಿಯಾಗಲು ಹೊರಟಿರುವಂತಹ ಕನ್ನಡದ ಹುಡುಗ, ಕನ್ನಡ ಮಾಧ್ಯಮದ ಹುಡುಗ, ಹಳ್ಳಿಗಾಡಿನ ಬಡ ರೈತನ ಮಗ ನಮ್ಮ ಚಂದನ್ ಅವರ ಕಥೆ ಕೇಳೋಣ ಸ್ನೇಹಿತರೆ. ಅವರು ನಮ್ಮ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಬೀರೂಟ ಅಂತ ಒಂದು ಪುಟ್ಟ ಗ್ರಾಮ, ಸುಮಾರು 25-30 ಮನೆ ಇರುವಂಥ ಒಂದು ಚಿಕ್ಕ ಕುಗ್ರಾಮದಲ್ಲಿ ಹುಟ್ಟಿ ಡಿಗ್ರಿ ಮಾಡಿ ಯು ಪಿ ಎಸ್ ಸಿ ಕ್ಲಿಯರ್ ಮಾಡಿ 5ನೇ ಅಟೆಂಪ್ಟಿಗೆ ಕ್ಲಿಯರ್ ಮಾಡಿ 731ನೇ ರ್ಯಾಂಕ್ ಬಂದಿರುವಂತಹ ನಿಜವಾದ ಸಾಧಕ, ಅಚ್ಚ ಕನ್ನಡದ ಹುಡುಗ, 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಕನ್ನಡ ಮಾಧ್ಯಮದಲ್ಲಿ ಓದಿರುವಂಥ ಹುಡುಗ, ಕನ್ನಡ ಸಾಹಿತ್ಯ ತಗೊಂಡು ಯು ಪಿ ಎಸ್ ಸಿ ಬರೆದಂತಹ ಹುಡುಗ ಈಗ ಅಧಿಕಾರಿಯಾಗಲು ಹೊರಟಿದ್ದಾರೆ, ದೇಶದ ಕ್ಲಾಸ್ 1 ಆಫೀಸರ್ ಆಗಿ ಹೊರಟಿದ್ದಾರೆ. ಏನವ್ರ ಕಥೆ ಕೇಳೋಣ. ಸ್ವಾಗತ ನಿಮಗೆ ಈ ಪ್ರೇರಣಾತ್ಮಕ ವಿಡಿಯೋಗೆ, ಮೋಟಿವೇಶನಲ್ ಕಥೆಗೆ ಬನ್ನಿ. ಸ್ನೇಹಿತರೆ ನೋಡಿ, ಇವರೇ ನಮ್ಮ ಚಂದನ್ ಅವರು. ಅವರ ಸ್ನೇಹಿತರು ಬಳಗ ಇದು. ಇದು ಬೆಂಗಳೂರಿನ ಚಂದ್ರಲೇಔಟ್ ಅಥವಾ ಅತ್ತಿಗುಪ್ಪೆಗೆ ಹತ್ತಿರ ಇರೋ ಒಂದು ರೂಮು. ನೋಡಿ, ಎಲ್ಲ ಯೂತ್ಸು ಒಂದೇ ರೂಮ್ ಮಾಡ್ಕೊಂಡಿದ್ದೀರಾ ಅಥವಾ ಹೇಗೆ? ಇಲ್ಲ, ಬೇರೆ ರೂಮ್ ಮಾಡಿದ್ದೀರಾ ಅಂದರೆ ಇವಾಗ ಬರ್ತಾ ಇದ್ದೀರಾ ನೀವು ಅಂತೇಳಿ ಎಲ್ಲರೂ ನಿಮ್ಮ ಅಭಿಮಾನಿಗಳಾಗ್ಬಿಟ್ಟವ್ರೆ. ಅಯ್ಯಪ್ಪ, ನಾವು ನಿಮ್ಮನ್ನ ನೋಡಕ್ಕೆ ಬಂದರೆ ನೀವು ಯು ಪಿ ಎಸ್ ಸಿ ಕ್ಲಿಯರ್ ಮಾಡಿದ್ದೀರಿ ಅಂತ. ಒಳ್ಳೆಯದಾಗಲಿ, ಯು ಪಿ ಎಸ್ ಸಿ ಬರೀತಿರೋ ಎಲ್ಲ ಹುಡುಗರಿಗೂ ಒಳ್ಳೆಯದಾಗಲಿ, ಮುಂದೆ ಬರೆಯೋರಿಗೂ ಒಳ್ಳೆಯದಾಗಲಿ. ಸೊ ಸ್ಫೂರ್ತಿಯಿಂದ ತಗೊಳ್ಳಿ, ಯಾಕಂದರೆ ಕನ್ನಡಿಗರು ಕ್ಲಿಯರ್ ಮಾಡ್ತಿದ್ದಾರೆ, ಹೆಚ್ಚೆಚ್ಚು ಜನ ಹೋಗಲಿ ಅಂತ ಕೇಳಿಕೊಂಡು. ಚಂದನ್ ಅವರ ಸಂದರ್ಶನಕ್ಕೆ ಹೋಗೋಕ್ಕೆ ಮೊದಲು ಚಂದನ್ ಅವರು ಇದ್ದ ರೂಮ್ ಇದು. ಬಹುಶಃ ಇನ್ಮೇಲೆ ಈ ರೂಮಲ್ಲಿ ಇರೋಲ್ಲ ಅವರು, ಯಾಕಂದರೆ ಯು ಪಿ ಎಸ್ ಸಿ ಕ್ಲಿಯರ್ ಆಗಿಬಿಟ್ಟಿದೆ. ಇನ್ನೂ ಈ ರೂಮಲ್ಲಿ ಅವ್ರು ಖಂಡಿತ ಇರೋಲ್ಲ. ಅದಕ್ಕೆ ಅವ್ರು ಓದೋಕ್ಕೆ ಅಂತ ಮಾಡಿಕೊಂಡ್ರು ಈ ರೂಮು ಹೇಗಿದೆ. ಸೊ ಯು ಪಿ ಎಸ್ ಸಿ ಆಸ್ಪಿರೆಂಟ್ ರೂಮ್ ಟೂರು, ರೂಮ್ ಟೂರು, ನಾವು ಹೋಮ್ ಟೂರ್ ಮಾಡ್ತೀವಿ, ಇದು ರೂಮ್ ಟೂರು. ಸೊ ಪ್ಲೀಸ್ ಸರ್, ಇದು ನನ್ನ ಓದುವಂಥ ರೂಮ್ ಟೇಬಲ್ಲು. ಇಲ್ಲೆಲ್ಲ ಬುಕ್ಸ್ಗಳೆಲ್ಲ ಇಲ್ಲಿ ಇಟ್ಕೊಂಡು, ನಾನು ಲೈಬ್ರರಿಗೆ ಏನು ತೊಗೊಂಡಿರಲಿಲ್ಲ, ಇಲ್ಲೇ ಕೂತ್ಕೊಂಡು ಇಲ್ಲೇ ಪ್ರಿಪ್ರೇಷನ್ ಮಾಡ್ತಾ ಇರೋದು. ಒಂದು 4-5 ವರ್ಷದಿಂದ ಇದೇ ರೂಮಲ್ಲೇ ಇದ್ದೀನಿ. ಸೊ ಇಲ್ಲೇ ಪ್ರಿಪ್ರೇಷನ್ ಮಾಡೋದು ಸರ್. ಸೊ 4-5 ವರ್ಷ ಆಯ್ತು. 4-5 ವರ್ಷ ಆಯ್ತು. ಸೊ ಅಂದರೆ ಓದಕ್ಕೆ ಯು ಪಿ ಎಸ್ ಸಿ ಓದಕ್ಕೆ ಯು ಪಿ ಎಸ್ ಸಿ ಓದಕ್ಕೆ ಅಂತಲೇ ಬಂದಿದ್ದೆ ಸರ್, ಬೆಂಗಳೂರಿಗೆ. ಓಕೆ. ಬಟ್ ಇವಾಗ ಪ್ರೆಸೆಂಟ್ಲಿ ನಾನು 1 ವರ್ಷದಿಂದ ಬೆಂಗಳೂರು ಡಿ ಸಿ ಆಫೀಸಲ್ಲಿ FDI ಆಗಿ ಜಾಯ್ನ್ ಆಗಿದ್ದೇನೆ. ಓ, ಜಾಬ್ ಸಿಕ್ಕಿದೆ ನಿಮ್ಗೆ? ನಾನು ಲಾಸ್ಟ್ 1 ಇಯರಿಂದ ವರ್ಕ್ ಮಾಡ್ತಾ ಇದ್ದೀನಿ. ಸರ್ಕಾರಿ ನೌಕರಿ? ಸರ್ಕಾರಿ ನೌಕರಿ. ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್. ಅದು ವರ್ಕಲ್ಲಿ ಇತ್ಕೊಂಡು ಕೂಡ ಪ್ರಿಪ್ರೇಷನ್ ಕಂಟಿನ್ಯೂ ಮಾಡಿದೆ. ಸೊ ಈ ವರ್ಷ ನನಗೆ ಯು ಪಿ ಎಸ್ ಸಿಲಿ 731 ರ್ಯಾಂಕ್ ಬಂದಿದೆ. ಯಾವ ಪೋಸ್ಟ್ ಸಿಗುತ್ತೆ 731 ಅಂದ್ರೆ? ಎಕ್ಸಾಕ್ಟ್ ಆಗಿ ಹೇಳೋಕ್ಕಾಗಲ್ಲ, ಬಟ್ ಒಂದು ಪ್ರಿಡಿಕ್ಷನ್ ಅಂತಂದ್ರೆ ಮೋಸ್ಟ್ಲಿ IRS ಸಿಗ್ಬೋದು ಅನ್ಸುತ್ತೆ. ಇಂಡಿಯನ್ ರೆವಿನ್ಯೂ ಸರ್ವಿಸ್. ಇಂಡಿಯನ್ ರೆವಿನ್ಯೂ ಸರ್ವಿಸ್ IT ಅಂತ ಬರುತ್ತೆ, ಇನ್ಕಮ್ ಟ್ಯಾಕ್ಸ್ ಅಂತ. ಅದರಲ್ಲಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ವಿವಿಧ ಪೋಸ್ಟ್ಗಳಿರುತ್ತೆ ಸರ್. ಅದು ಅಸಿಸ್ಟೆಂಟ್ ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್ ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಮೋಸ್ಟ್ಲಿ ನಾನು ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನೋಡ್ಬೇಕು ಸರ್, ಇನ್ನೊಂದು 1 ಮಂತಲ್ಲಿ ಗೊತ್ತಾಗ್ಬೋದು. ಅಸಿಸ್ಟೆಂಟ್ ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್. ಹಾಂ ಸರ್. ಚಂದನ್ BS. ಸೊ IAS ಅಂದರೆ DC ಆಗಬೇಕು ಅಂದರೆ ಎಷ್ಟು ಬರ್ಬೇಕು ರ್ಯಾಂಕಿಂಗು? ಸರ್, OBC ನಂದು ಬರುತ್ತೆ, ಅಂದರೆ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ. ಲಾಸ್ಟ್ ಇಯರಲ್ಲಿ 430 ತನಕ ರ್ಯಾಂಕ್, 430 ತನಕ AS ಸಿಕ್ಕಿದೆ. ಸೊ ಆ ರ್ಯಾಂಕ್ ಒಳಗಡೆ ಬಂದಿದ್ರೆ AS ಸಿಗ್ತಿದ್ದು ಸರ್. 430 ಆದಮೇಲೆ ಬಹುಶಃ IPS, ಆಮೇಲೆ IRS. ಯು ಪಿ ಎಸ್ ಸಿ ಕ್ಲಿಯರ್ ಮಾಡಿದ್ರೆ ಲಾಸ್ಟ್ ಎಷ್ಟು ರ್ಯಾಂಕಿಂಗ್ವರೆಗೂ ಪೋಸ್ಟಿಂಗ್ ಸಿಗ್ತಾ ಹೋಗುತ್ತೆ ಸರ್? ಟೋಟಲ್ಲಿ ಈ ಸರಿ 1100 ಪೋಸ್ಟ್ ಇತ್ತು ಇಡೀ ದೇಶ, ಇಡೀ ದೇಶದಲ್ಲಿ 1100 ಜಾಬ್ಸ್ ಇತ್ತು. ಸೊ ಇವಾಗ ರ್ಯಾಂಕಿಂಗ್ ಬಿಟ್ಟಿರೋದು 1016 ತನಕ ಬಿಟ್ಟಿದ್ದಾರೆ. ಎಲ್ಲರಿಗೂ ಸಿಗುತ್ತೆ ಸರ್, ಈಗ ರ್ಯಾಂಕಿಂದ ಯಾರ್ಯಾರು ನೇಮ್ ಇದೆ ಎಲ್ಲರಿಗೂ ಸಿಗುತ್ತೆ. ಅವ್ರಿಗೆ ಎಷ್ಟು ಬೇಕು ಅಷ್ಟೇ ಜನ ತಗೊಳ್ಳೋದು ಯು ಪಿ ಎಸ್ ಸಿ. ಓಕೆ. ಹಾಂ ಸರ್. 1100. ಸೊ ಪ್ರತಿ ವರ್ಷ ಅಷ್ಟೇ ಇರುತ್ತಾ ಕಮ್ಮಿ ಜಾಸ್ತಿ ಆಗ್ತಿರುತ್ತೆ? ಅದು ವೇರಿ ಆಗುತ್ತೆ ಸರ್, 700-1000 ಅದು ವೇರಿ ಆಗ್ತಾ ಇರುತ್ತೆ. ಓಕೆ. ಇಟ್ ಡಿಪೆಂಡ್ಸ್ ಸರ್, ಎಷ್ಟು ಪೋಸ್ಟ್ ವೇಕೆಂಟ್ ಇದೆ ಅದ್ರ ಮೇಲೆ ಹೋಗುತ್ತೆ ಸರ್. ಅಂದರೆ ಸರ್, ಈಗ ನಾನು ನಮ್ಮ ಅಣ್ಣ ಈ ರೂಮಲ್ಲಿ ಇರೋದು, ಅಣ್ಣ ಅವರು ಪ್ರೈವೇಟ್ ಕಂಪ್ನಿಲಿ ವರ್ಕ್ ಮಾಡಿದ್ದಾರೆ. ಸೊ ನನಗೇನು ಅಂತಂದರೆ, ನನಗೆ ಲೈಬ್ರರಿಗೆ ಹೋದರೆ ಅಷ್ಟು ಇಂಟ್ರೆಸ್ಟ್ ಬರೋಲ್ಲ ಸರ್, ನಾನು ಒಬ್ಬನೇ ಇದ್ದು ಓದಬೇಕು. ಅಂದರೆ ನಾನು ಒಬ್ಬನೇ ಇದ್ದಾಗ ಜಾಸ್ತಿ ಇಂಟ್ರೆಸ್ಟಾಗಿ ಓದೋದಕ್ಕೆ
ಅನಿಸುತ್ತೆ. ಸೊ ಹಾಗಾಗಿ ಇಲ್ಲೇ ಕೂತು ನಂದೇನು ಶೆಡ್ಯೂಲ್ ಮಾಡ್ಕೊತಿದ್ದೆ ಅಂದರೆ ಯಾವ ಸಬ್ಜೆಕ್ಟ್ಗೆ ಏನೋ. ಈಗ ಬೆಳಿಗ್ಗೆ ಎದ್ದ ತಕ್ಷಣ ನ್ಯೂಸ್ ಪೇಪರ್ ಒನ್ ಅವರ್ ಒಂದು ಅಪ್ರಾಕ್ಸಿಮೇಟ್ಲಿ, ಅದಾದ ತಕ್ಷಣ ಒಂದಷ್ಟು ಸಬ್ಜೆಕ್ಟ್ಗಳು ಜನರಲ್ ಸಬ್ಜೆಕ್ಟ್ ಅಂತ ಇರುತ್ತೆ, GS 1 2 3 4 ಅಂತ. ಆ ಸಬ್ಜೆಕ್ಟ್ಗಳಿಗೆ ಒಂದು 2 2 ಅವರ್ಸ್ ಶೆಡ್ಯೂಲು ಸ್ಲಾಟ್ ಮಾಡ್ಕೊಳ್ಳೋದು. ಮತ್ತು ಆಪ್ಷನಲ್ ಇರುತ್ತೆ ಕನ್ನಡ ಸಾಹಿತ್ಯನೊಂದು ಆಪ್ಷನಲ್ಲು. ಹೌದು, ಆ ಕನ್ನಡ ಸಾಹಿತ್ಯಕ್ಕೆ ಡೈಲಿ ಒಂದು 3 to 4 hours ಕೊಡ್ತಿದ್ದೆ ಇನಿಷಿಯಲ್ ಡೇಸಲ್ಲಿ ಜಾಬ್ ಹೋಗೋದಕ್ಕೆ ಮುಂಚೆ. ಸೊ ಈ ಥರ ಶೆಡ್ಯೂಲ್ ಮಾಡಿಕೊಂಡು ಪ್ರಿಲಿಮ್ಸ್ಗೆ ಅಂದಾಗ ಟೆಸ್ಟ್ ಸೀರೀಸ್ ಎಲ್ಲ ಬರೀಬೇಕಾಗುತ್ತೆ, ಮತ್ತು ಪ್ರಿಲಿಮ್ಸ್ ಆದಮೇಲೆ ಮೇನ್ಸ್ಗೂ ಕೂಡ ಟೆಸ್ಟ್ ಸೀರೀಸ್ ಬರೀಬೇಕಾಗುತ್ತೆ. ಆವಾಗ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಟೆಸ್ಟ್ ಸೀರೀಸ್ ತೊಗೊಂಡು ಟೆಸ್ಟ್ ಸೀರೀಸ್ ಬರ್ಕೊಂಡು ಪ್ರಿಪ್ರೇಷನ್ ಮಾಡೋದು ಸರ್. ಓಕೆ, ಮತ್ತೆ ಇನ್ಸ್ಟಿಟ್ಯೂಟ್ ಓದಿದ್ದು ಕೇಳ್ಬೋದಾ ಸರ್? ನಾನು ಫಸ್ಟ್ ಫೌಂಡೇಶನ್ ಕೋರ್ಸ್ ಅಂತ ತೊಗೊಂಡಿದ್ದು IAS ಬಾಬಾದಲ್ಲಿ. ಅದಾದಮೇಲೆ ನಾನು ಮೇನ್ಸ್ ಟೆಸ್ಟ್ ಸೀರೀಸ್ ಇನ್ಸೈಡ್ಸ್ IAS ಬರೆದಿದ್ದೆ, ಮತ್ತು ಕನ್ನಡ ಟೆಸ್ಟ್ ಸೀರೀಸನ್ನು ಅಕ್ಕ IAS ಮತ್ತು ರಾಜ್ಕುಮಾರ್ ಅಕಾಡೆಮಿ ಎರಡು ಕಡೆನೂ ಬರೆದಿದ್ದೆ. ಸೊ ಹಾಗಾಗಿ ಈ 4 ಇನ್ಸ್ಟಿಟ್ಯೂಟಲ್ಲೂ ನಾನು ನಂದು ಇದು ಬೆನಿಫಿಟ್ ತೊಗೊಂಡಿದ್ದೀನಿ. ಆ್ಯಕ್ಚುಲಿ IAS ಅಕಾಡೆಮಿ ಟ್ರೈನಿಂಗ್ ಸೆಂಟರ್ಸ್ ಇದಾವಲ್ಲ, ಅವು ಯೂಸ್ ಆಗ್ತವೆ ಸರ್? ಟು ಸಮ್ ಎಕ್ಸ್ಟೆಂಟ್ ಯೂಸ್ ಆಗ್ತವೆ ಸರ್. ಅಂದರೆ ಕಂಪ್ಲೀಟಾಗಿ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಟೇನೇ ಒಬ್ಬ ಕ್ಯಾಂಡಿಡೇಟ್ನ ಕ್ಲಿಯರ್ ಮಾಡಿಸುತ್ತೆ ಅಂದರೆ ಅದಕ್ಕೆ ನಾವು ಒಪ್ಪಲ್ಲ. ಬಟ್ ಈಗ ನಾನು ಹಳ್ಳಿಯಿಂದ ಬಂದಿದ್ದು, ನನಗೇನು ಈ ಎಕ್ಸಾಮ್ ಬಗ್ಗೆ ಅಷ್ಟು ಐಡಿಯಾ ಇರಲಿಲ್ಲ, ಅವಾಗ ಒಂದು ಪಾತ್ ಅಂತ ಬೇಕಲ್ಲ ಸರ್ ನಮ್ಮ ಪ್ರಿಪರೇಷನ್ಗೆ, ಅದಕ್ಕೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ನನಗೆ ಬೆನಿಫಿಟ್ ಆಗಿದೆ ಸರ್. ತೋರಿಸಿ ಪುಸ್ತಕ ಏನು ಯಾವ್ಯಾವ ಅಂತ ಸರ್? ಇದು ಇಂಡಿಯನ್ ಪೊಲಿಟಿ ಅಂತ, ಲಕ್ಷ್ಮೀಕಾಂತ್ ಅವ್ರದ್ದು ಪೊಲಿಟಿ ಸಬ್ಜೆಕ್ಟ್ಗೆ. ದೆನ್ ಇದು ವರ್ಲ್ಡ್ ಹಿಸ್ಟ್ರಿ, ಇದು ಮಾಡ್ರನ್ ಇಂಡಿಯಾ, ದೆನ್ ಇದು ಮಿಡಿವಲ್ ಇಂಡಿಯಾ, ಇದು ಎನ್ವಿರಾನ್ಮೆಂಟ್, ದೆನ್ ಇದು ಎಥಿಕ್ಸ್, ಇದು ಜಿಯೋಗ್ರಫಿ GC Leong ಅಂದ್ಬಿಟ್ಟು, ಮತ್ತು ಕಾನ್ಸ್ಟಿಟ್ಯೂಷನ್ ಅಟ್ ವರ್ಕ್ ಅಂತ ಇದೊಂದು NCERT ಬುಕ್ಕು, ದೆನ್ ಇದು ಓಲ್ಡ್ ಕ್ವಶನ್ ಪೇಪರ್ಸ್ ಪ್ರೀವಿಯಸ್ ಇಯರ್ ಪ್ರಿಲಿಮ್ಸ್ ಕ್ವಶನ್ ಪೇಪರು, ಇದು ಸೋಷಿಯಲ್ಲು, ದೆನ್ ಇದು ಇಂಡಿಯನ್ ಸೊಸೈಟಿ ಬುಕ್ಕು, ಇದು ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸು, ಮತ್ತು ಇಂಡಿಯನ್ ಹಿಸ್ಟ್ರಿ ಥೀಮ್ಸ್ ಅಂತ ಥೀಮ್ 1 2 3 ಅಂತ ಇದೆ ಅದು. ದೆನ್ ಇದು ಎಕಾನಮಿ ಬುಕ್ಸು, ಪೀಪಲ್ ಆ್ಯಂಡ್ ಎಕಾನಮಿ. ದೆನ್ ಅದನ್ನು ಬಿಟ್ಟರೆ ನೆಕ್ಸ್ಟು ಇದಿರೋದೆಲ್ಲ ಕನ್ನಡ ಸಾಹಿತ್ಯ, ಅಂದರೆ ಸಣ್ಣ ಕಥೆಗಳಿರ್ಬೋದು, ಜನಪದ ಇರ್ಬೋದು, ಮತ್ತು ಸಮಗ್ರ ಗದ್ಯ GS ಸಮಗ್ರ ಗದ್ಯ, ಮತ್ತು ಕರ್ನಾಟಕ ಸಾಂಸ್ಕೃತಿಕ ಸಮೀಕ್ಷೆ ಅಂದ್ಬಿಟ್ಟು ನಮ್ಮ ತಿಪ್ಪೇರುದ್ರಸ್ವಾಮಿ ಅವ್ರದ್ದು ನಮ್ಗೊಂದು ಚಾಪ್ಟರ್ ಇದೆ ಸರ್, ಕರ್ನಾಟಕ ಸಾಂಸ್ಕೃತಿಕ ಇತಿಹಾಸ ಅಂತ ಒಂದು ಚಾಪ್ಟರ್ ಇದೆ UPSC ಕನ್ನಡ ಸಾಹಿತ್ಯದಲ್ಲಿ, ಅದಕ್ಕೆ ಈ ಬುಕ್ಸ್ ರೆಫರ್ ಮಾಡಿದ್ದೆ. ಮತ್ತು ವಿಮರ್ಶೆಗಳಿಗೆ ವಸಾಹತೋತ್ತರ ವಿಮರ್ಶೆ, ಸಾಹಿತ್ಯ ವಿಮರ್ಶೆ, ಅದೆಲ್ಲ ಬುಕ್ಸ್ಗಳಿದು. ದೆನ್ ವಚನ ಸಾಹಿತ್ಯ, ಕಾವ್ಯ ಮೀಮಾಂಸೆ, ಮತ್ತು ಕುಮಾರವ್ಯಾಸ. ಸೊ ಇದು ಕನ್ನಡ ಸಾಹಿತ್ಯದ ಒಟ್ಟಾರೆ ಬುಕ್ಸ್ಗಳು ಸರ್. ಅದ್ರ ಜೊತೆಗೆ ಕೆಲವು ನೋಟ್ಸ್ಗಳು ಕೋಚಿಂಗ್ ಇನ್ಸ್ಟಿಟ್ಯೂಟ್ದಿಂದ ನೋಟ್ಸ್ಗಳು ಕಲೆಕ್ಟ್ ಮಾಡ್ಕೊಂಡಿದ್ದೀವಿ. ಜೆರಾಕ್ಸ್ ಮಾಡಿಸ್ತಾ ಹಾಂ ಸರ್, ಇದು ಹೊಸ ಕನ್ನಡ ಕವಿತೆ, ಇದು ಕನಕ ಸಂಪುಟ, ಇದು ನಂಬಿ ಅಣ್ಣನ ರಗಳೆ, ಮತ್ತು ಇದು ಭರತೇಶ ವೈಭವ ಫುಲ್ ಬುಕ್. ಸೊ ಇದೆಲ್ಲ ನಮಗೆ ಸಿಲೆಬಸ್ ಅಲ್ಲಿ. ಜಿಯೋಗ್ರಫಿ, ಇದು ಜಿಯಾಲಜಿ ಸರ್. ನಾನು ಫಾರೆಸ್ಟ್ರಿಗೆ ಅಂದ್ಬಿಟ್ಟು ಪ್ರಿಪೇರೇಷನ್ ಮಾಡಿದ್ದೆ. IFS ಹಾಂ, ಇಂಡಿಯನ್ ಫಾರೆಸ್ಟ್ ಸರ್ವಿಸ್ಗೆ ಎಲ್ಲ ಪ್ರೊಡ್ಯೂಸ್ ಆಗೋಣ ಅಂತ. ಆ ಫಾರೆಸ್ಟ್ ಸರ್ವಿಸ್ಗೆ ಅಂದ್ಬಿಟ್ಟು ಜಿಯಾಲಜಿ ಮತ್ತು ಫಾರೆಸ್ಟ್ರಿ ಎರಡು ಸಬ್ಜೆಕ್ಟ್ ಪ್ರಿಪ್ರೇಷನ್ ಮಾಡಿದ್ದೆ. ಆ ನೋಡ್ಸ್ ಸರ್ ಇದು. ಗ್ರೇಟ್. ಬಟ್ ನಿಮ್ಮ ಮೈನ್ ಸಬ್ಜೆಕ್ಟ್ ಯಾವುದು ಸರ್? ಅಂದರೆ ಈಗ ಸಿವಿಲ್ಸ್ ಅಂತ ಬರುತ್ತೆ, ಫಾರೆಸ್ಟ್ರಿ ಅಂತ ಬರುತ್ತೆ, ಸಪ್ರೇಟ್ ಇದೆ ಎಕ್ಸಾಮು. ಇಂಡಿಯನ್ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಬಂದು IAS IPS IRS ಇದೆಲ್ಲ ಅದರಲ್ಲಿ ಇರುತ್ತೆ. ಫಾರೆಸ್ಟ್ರಿ ಬಂದು ಸಪ್ರೇಟ್ ಮೈನ್ಸ್ ಎಕ್ಸಾಮ್ ಇರುತ್ತೆ. ಪ್ರಿಲಿಮ್ಸ್ ಎರಡಕ್ಕೂ ಒಂದೇ, ಫಾರೆಸ್ಟ್ರಿ ಮತ್ತು IAS ಎರಡಕ್ಕೂ ಪ್ರಿಲಿಮ್ಸ್ ಬೇರೆ ಆಗುತ್ತೆ. ಆವಾಗ ಫಾರೆಸ್ಟ್ರಿಗೆ ನಾವು ಎರಡು ಆಪ್ಷನಲ್ಲಿ ಓದಬೇಕಾಗುತ್ತೆ. ಇದಕ್ಕಾದರೆ ಒಂದೇ ಆಪ್ಷನಲ್ಲು, ಕನ್ನಡ ಸಾಹಿತ್ಯ ಒಂದು ತೊಗೊಂಡ್ರೆ ಮುಗೀತು. ಅದಕ್ಕೆ ಎರಡು ಆಪ್ಷನಲ್ಲು, ಅದಕ್ಕೆ ನಾನು ಫಾರೆಸ್ಟ್ರಿ ಒಂದು, ಜಿಯಾಲಜಿ ಒಂದು ತೊಗೊಂಡಿದ್ದೆ. ಅಂದರೆ ಅದಕ್ಕೆ ಪ್ರಿಪ್ರೇಷನ್ ಮಾಡಿದ್ದೆ. ಸೊ ಆ ನೋಟ್ಸ್ ಸಲ ಈಗ UPSC ಕ್ಲಿಯರ್ ಆಗಿದ್ದೀರ, ಅದಕ್ಕೆ ನಿಮ್ಮ ಮುಖ್ಯ ವಿಷಯ ಯಾವುದು? ಇದಕ್ಕೆ ಕನ್ನಡ ಸಾಹಿತ್ಯ ಸರ್. ಕನ್ನಡ ಸಾಹಿತ್ಯ ತೊಗೊಂಡು UPSC ಕ್ಲಿಯರ್ ಮಾಡಿದೆ. ಹಾಂ ಸರ್. ಓದಿದ ಕನ್ನಡ ಮಾಧ್ಯಮ? ಓದಿದ ಕನ್ನಡ ಮಾಧ್ಯಮ, ಸರ್ಕಾರಿ ಶಾಲೆ. ಯಾವೂರು? ನಂದು ಬೀರೋಟ ಅಂದ್ಬಿಟ್ಟು ಸರ್, ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಕಲಬುರು ಹೋಬಳಿ ಹತ್ರ. ಅದು ಕಾವೇರಿ ವನ್ಯಜೀವಿ ಧಾಮದ ಪಕ್ಕದಲ್ಲಿದೆ. ಈ ಮುತ್ತತ್ತಿ ನಿಮಗೆ ಮೋಸ್ಟ್ಲಿ ಗೊತ್ತಿರಿ. ಆ ಮುತ್ತತ್ತಿಯಿಂದ ಸ್ವಲ್ಪ ಇನ್ನು ಒಳಗಡೆ ಹೋಗಬೇಕು. ಅಲ್ಲಿ ಒಂದು ಕಾಡಂಚಿನ ಗ್ರಾಮ ಸರ್. ಅಲ್ಲಿ ಒಂದು ಅಲ್ಗೂರಿಂದ ಒಂದು 10-12 kilometers ಹೋದರೆ ನಮ್ಮೂರು. ಮುತ್ತತ್ತಿ ರೋಡ್ ಒಂದು ಅರ್ಧ ಕ್ರಮಿಸಿದ ಮೇಲೆ ನಾವು ಮುತ್ತತ್ತಿಗೆ ಲೆಫ್ಟ್ಗೆ ಡೈವರ್ಷನ್ ಆಗುತ್ತೆ, ನಮ್ಮೂರಿಗೆ ಸೀದಾ ಹೋಗಬೇಕು. ಕಾವೇರಿ ಮಗ, ಅಪ್ಪ ರೈತರು. ಅಪ್ಪ ರೈತರು ಅಂದರೆ ಇದು ಕನ್ನಡಕ್ಕೆ ಅಂತ. ಈಗ ಪಂಪನ ಬಗ್ಗೆ ಒಂದು ಏನೋ ಸಂಕ್ಷಿಪ್ತವಾಗಿ ಬರ್ಕೊಳ್ಳೋದು. ನಿಮ್ಮ ಹ್ಯಾಂಡ್ ರೈಟಿಂಗು? ಹಾಂ ಸರ್. ನೋಡಿ, ನಮ್ಮ ಚಂದನ್ ಅವ್ರದ್ದು ನೋಡಿ, ಕೈ ಬರಹ ಎಷ್ಟು ಚೆನ್ನಾಗಿದೆ. ಜೈನ ಪರಂಪರೆ, ಕಾವ್ಯ, ನೃಪತುಂಗನ ಕಾಲಕ್ಕೆ ಹೆಚ್ಚಾದ ಸಂಸ್ಕೃತ ಬಳಕೆ. ಸೊ ಈ ಥರ ಎಲ್ಲದಕ್ಕೂ ನೋಟ್ಸ್ ಮಾಡ್ಕೊಳ್ಳೋದು ಸರ್. ಈವನ್ GS ಕೂಡ, ಕನ್ನಡಕ್ಕೂ ಕೂಡ ಎಲ್ಲದಕ್ಕೂ ನೋಟ್ಸ್ ಮಾಡಿ ಒಂದು ಕಡೆ ಇಟ್ಕೊಂಡ್ರೆ ನಮಗೆ ಮೈನ್ಸ್ ಟೈಮಲ್ಲಿ ರಿವಿಸನ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಸೊ ಬರೆಯೋದು ಇಂಪಾರ್ಟೆಂಟ್, ತುಂಬ ಇಂಪಾರ್ಟೆಂಟ್ ಸರ್. ಯಾಕೆಂದರೆ ತುಂಬ ಓದಿ ತಿಳ್ಕೊಂಬಿಟ್ಟಿದ್ದೀನಿ ಅಂದರೆ ಆಗಲ್ಲ ಸರ್. ಆಗಲ್ಲ, ಯಾಕೆಂದರೆ ಮೈನ್ಸಲ್ಲಿ ನಾವು 7 papers ಬರೀಬೇಕು. 7 papers? 7 papers. ಅದರಲ್ಲಿ ಏನಂತಂದರೆ 5 GS ಇರುತ್ತೆ, ಜನರಲ್ ಸ್ಟಡೀಸು. ಅದರಲ್ಲಿ ಒಂದು SA paper ಇರುತ್ತೆ, ಮತ್ತು ಇನ್ನು 2 papers ಆಪ್ಷನಲ್ ಇರುತ್ತೆ. ಈ ಕನ್ನಡ ಸಾಹಿತ್ಯನೇ paper 1 paper 2 ಅಂತ 2 papers ಆಗುತ್ತೆ.
ಸೊ 7 ಪೇಪರ್ಸ್ ಬರೀಬೇಕು, ಜೊತೆಗೆ 2 ಪೇಪರ್ ಲ್ಯಾಂಗ್ವೇಜ್ ಇರುತ್ತೆ, ಅಂದರೆ ಒಂದು ಕನ್ನಡ ಲ್ಯಾಂಗ್ವೇಜು ಮತ್ತು ಒಂದು ಇಂಗ್ಲೀಷ್ ಲ್ಯಾಂಗ್ವೇಜು. ಸೊ ಅದನ್ನು ಇನ್ಕ್ಲೂಡ್ ಮಾಡಿದ್ರೆ ಟೋಟಲ್ 9 ಪೇಪರ್ಸ್ ಇರುತ್ತೆ. ಸೊ ಅಲ್ಲಿ ಏನು ಅಂತಂದರೆ 250 ಮಾರ್ಕ್ಸ್ಗೆ 3 ಅವರ್ಸಲ್ಲಿ ಬರೀಬೇಕು. 100 ಮಾರ್ಕ್ಸ್ ಅದೆಲ್ಲ ಅದು ಅಂದರೆ ಅಕಾಡೆಮಿಕ್ಕೇ ಬೇರೆ, ಇದು ಕಾಂಪಿಟೇಟಿವ್ ಎಕ್ಸಾಮ್ಸೇ ಬೇರೆ. ಸೊ ಇಲ್ಲಿ 250 ಮಾರ್ಕ್ಸ್ಗೆ 3 ಅವರ್ಸಲ್ಲಿ ಬರೀಬೇಕು. ಅರೌಂಡ್ ನಾವು ಒಂದು 50 ಪೇಜಸ್ ಬರೀಬೇಕಾಗುತ್ತೆ. ಅಲ್ಲಿ ನಾವು ಏನು ಅದು ಕ್ವಶನ್ ಏನು ಡಿಮ್ಯಾಂಡ್ ಮಾಡ್ತಾ ಇರುತ್ತೆ ಒಂದು ಎಕ್ಸಾಮ್ ಅಂದರೆ ಆ ಕ್ವಶನ್ ಏನು ಡಿಮ್ಯಾಂಡ್ ಮಾಡುತ್ತೆ ಆ ಡಿಮ್ಯಾಂಡ್ನ ಕರೆಕ್ಟಾಗಿ ಅಡ್ರೆಸ್ ಮಾಡಿ ರಿಲೆವೆಂಟ್ ಅಷ್ಟೇ ಬರೀಬೇಕು. ಅದಕ್ಕೆ ಏನೇನೋ ಬರೆದ್ರೆ ಮಾರ್ಕ್ ಸಿಗಲ್ಲ. ನಾವು ಪೇಜ್ ತುಂಬಿಸ್ತಾ ಪೇಜ್ ತುಂಬಿಸಿದ್ರೆ ಆಗಲ್ಲ. ಸೊ ಪ್ರತಿ ಪೇಪರ್ ಹಿಂಗೆ ಮಾಡ್ಕೊಂಡಿದ್ದೀರಿ? ಹಾಂ ಸರ್, ಪ್ರತಿ ಪೇಪರ್ ಇದು ಕನ್ನಡ, ಅದೇ ಥರ GS 1 2 3 4 ಅದಕ್ಕೂ ಮಾಡ್ಕೊಂಡಿದ್ದೆ. ಇಂಗ್ಲೀಷಲ್ಲೂ ಬರೆದಿದ್ದೀರಿ ಪೂರ್ತಿ? ಏನು ಇದು ಕನ್ನಡದಲ್ಲಿ ಬರೋದಿಲ್ಲ, ಉದಾಹರಣೆಗೆ ಶಿವರಾಮ್ ಇದ್ರಲ್ಲ ಅವ್ರ ಐಎಸ್ ಕನ್ನಡದಲ್ಲಿ ಬರುತ್ತೆ ಅಂತ ಹೇಳ್ತಿದ್ರಲ್ಲ. ಇಲ್ಲ ಸರ್, ಆದರೆ ನೀವು ಕನ್ನಡದಲ್ಲಿ ಬರೋದಿಲ್ಲ. ಕನ್ನಡ ಮಾತ್ರ ಕನ್ನಡದಲ್ಲಿ ಬರ್ತದೆ? ಕನ್ನಡ ಮಾತ್ರ ಕನ್ನಡದಲ್ಲಿ ಬರ್ದಿದ್ದೀನಿ. ಉಳಿದಿದ್ದ GS ಪೇಪರ್ ಎಲ್ಲ ಇಂಗ್ಲೀಷಲ್ಲಿ ಬರೆದಿದ್ದೀನಿ. ಜನರಲ್ ಸ್ಟಡೀಸ್, ಜನರಲ್ ಸ್ಟಡೀಸ್ 5 ಇಂಗ್ಲೀಷಲ್ಲೇ ಬರೆದಿದ್ದೀನಿ, ಮತ್ತು ಇಂಟರ್ವ್ಯೂನು ಕೂಡ ಇಂಗ್ಲೀಷಲ್ಲೇ ಕೊಟ್ಟಿದ್ದೀನಿ. ಸೊ ಬಟ್ ನೀವು ಕನ್ನಡ ಮಾಧ್ಯಮದ ಹುಡುಗ, ಇಂಗ್ಲೀಷ್ ಓದೋದು ಮತ್ತು ಬರೆಯೋದು ಹೇಗೆ ರೂಢಿಸ್ಕೊಂಡ್ರಿ? ಸರ್ ಕಷ್ಟ ಆಯಿತು ಇನಿಷಿಯಲಿ, ಇನಿಷಿಯಲಿ ಕಷ್ಟ ಆಯಿತು. ಬಟ್ ಏನಂತಂದರೆ ಈ ಎಕ್ಸಾಮು ನಾವು ಇಂಗ್ಲೀಷಲ್ಲಿ ವೆಲ್ ವರ್ಸ್ಡ್ ಆಗಿರಬೇಕು ಅಂತೇನು ಎಕ್ಸ್ಪೆಕ್ಟ್ ಮಾಡಲ್ಲ. ಅಂದರೆ ಸಿಂಪಲಾಗೆ ನೀನು ಒಂದು ಒಂದು ಬುಕ್ಕನ್ನು ಓದಿ ಅರ್ಥ ಮಾಡ್ಕೊಬೇಕು, ಅದನ್ನು ಸಿಂಪಲ್ ಲ್ಯಾಂಗ್ವೇಜಲ್ಲಿ ಮತ್ತೆ ಅದನ್ನು ನೀ ಆನ್ಸರ್ನ ರೀಪ್ರೊಡ್ಯೂಸ್ ಮಾಡಬೇಕು. ಅಷ್ಟಿದ್ರೆ ಸಾಕು, ತುಂಬ ವೆಕಾಬ್ಯುಲರಿ ತಿಳ್ಕೊಂಡು ತುಂಬ ಇಂಗ್ಲೀಷಲ್ಲಿ ಮಾಸ್ಟರ್ಸ್ ಮಾಡೋ ಥರ ಏನು ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಲ್ಲ. ಸೊ ಸಿಂಪಲ್ ಇಂಗ್ಲೀಷ್ ಗೊತ್ತಿದ್ರೆ ಸಾಕು ಸರ್, ಈಗ ನೀವೇನೇ ಒಂದು ಇಂಗ್ಲೀಷಲ್ಲಿ ಮಾತಾಡಿದ್ರೆ ಅದನ್ನು ಅರ್ಥ ಮಾಡ್ಕೊಬೇಕು. ರಿಟರ್ನ್ ನಾನು ಸಿಂಪಲ್ ಒಂದು ಇಂಗ್ಲೀಷಲ್ಲಿ ಅದಕ್ಕೆ ಆನ್ಸರ್ ಕೊಡೋ ಥರ ಅಷ್ಟು ಇಂಗ್ಲೀಷ್ ಇದ್ರೆ ಸಾಕು ಸರ್. ಅದನ್ನು ನಾವು ಡೈಲಿ ನ್ಯೂಸ್ ಪೇಪರ್ ಓದಿದ್ರೆ ಮತ್ತು ಇದೆಲ್ಲ ಬುಕ್ಸ್ಗಳು ಇಂಗ್ಲೀಷಲ್ಲೇ ಇರೋದು. ಸೊ ಇದನ್ನೆಲ್ಲ ಬುಕ್ಸ್ಗಳು ಓದ್ತಾ ನಮ್ದು ವೆಕಾಬ್ಯುಲರಿ ಬಿಲ್ಡ್ ಆಗ್ತಾ ಹೋಗುತ್ತೆ, ಬಿಲ್ಡ್ ಆಗ್ತಾ ಹೋಗುತ್ತೆ. ಸೊ ವೆಕಾಬ್ಯುಲರಿ ಡೆವಲಪ್ ಆಗ್ತಾ ಹೋದಂಗೆ ಅಷ್ಟೇನು ಕಷ್ಟ ಆಗಲ್ಲ ಸರ್. ಎಷ್ಟು ಈಗ 4.5 ವರ್ಷದಿಂದ ಇಲ್ಲಿದ್ದೀನಿ ಅಂದರೆ, ಸೊ ಎಷ್ಟು ಟ್ರೈ ಮಾಡಿದ್ರಿ? ಮೊದಲನೇ ಅಟೆಂಪ್ಟ್? ಇಲ್ಲ ಸರ್, ಇದು 5ನೇ ಪ್ರಯತ್ನ ನಂದು. ನಾನು ಲಾಸ್ಟ್ ಇಂಟರ್ವ್ಯೂಗೆ ಹೋಗಿದ್ದೆ, ಇದು 2ನೇ ಇಂಟರ್ವ್ಯೂ ನಂದು. ಸೊ ಹೋದ ಸಲ ಎಕ್ಸಾಮ್ ಕ್ಲಿಯರ್ ಆಗಿ ಇಂಟರ್ವ್ಯೂ ತನಕ ಹೋಗಿದ್ದೆ. ಅಲ್ಲ, ಅಂದರೆ ಫೈನಲ್ ರಿಸಲ್ಟ್ ಹೇಗಿರುತ್ತೆ ಅಂದರೆ ಸರ್, ಮೈನ್ಸ್ ಮಾರ್ಕ್ಸು ಪ್ಲಸ್ ಇಂಟರ್ವ್ಯೂ ಮಾರ್ಕ್ಸು ಎರಡನ್ನೂ ಕಂಬೈನ್ ಮಾಡಿ ಫೈನಲ್ ಲಿಸ್ಟ್ ಬಿಡ್ತಾರೆ. ಸೊ ಅದು ನಮ್ಮ ಕಟ್ ಆಫ್ ಮಾರ್ಕ್ಸ್ಗಿಂತ ಜಾಸ್ತಿ ಇದ್ದರೆ ನಾವು ಕ್ಲಿಯರ್ ಆಗ್ತೀವಿ, ಇಲ್ಲ ಅಂದರೆ ಲಿಸ್ಟಲ್ಲಿ ನಾವು ಇರಲ್ಲ. ಓಕೆ. ಸೊ ಲಾಸ್ಟ್ ಟೈಮ್ ನಂದು ಇರಲಿಲ್ಲ, ಸೊ ಈ ಸರಿ ಕ್ಲಿಯರ್ ಆಗಿದೆ. ಎಷ್ಟು ಬಂತು ಮಾರ್ಕ್ಸ್ ಟೋಟಲ್? 929 ಬಂತು ಸರ್. ಎಷ್ಟಕ್ಕೆ? 1750. 1750. ಟಾಪ್ ಸ್ಕೋರೇನೇ ಅರೌಂಡ್ 50% ಇರುತ್ತೆ ಅಷ್ಟೇ ಸರ್. ಓ, ಟಾಪ್ ಸ್ಕೋರರ್ ಅಂದ್ರೆ 50%? 51%. ಟಚ್ ಮಾಡಲ್ಲ ಹೋಗಿ 1000 ಮ್ಯಾಕ್ಸಿಮಮ್. ಅಂದರೆ ಟಾಪ್ 10 ಇರ್ತಾರಲ್ಲ ಸರ್, ಅವರೆಲ್ಲ 1000, 1050, 1010 ಈ ರೇಂಜಲ್ಲಿ ಇರ್ತಾರೆ. ಸೊ ಇನ್ನು ಉಳಿದವರೆಲ್ಲ 900. ಎಲ್ಲಿ ನೀವು ಮಲ್ಕೊಳ್ಳೋದು? ಇಲ್ಲ ಸರ್, ಚಾಪಾಕ ಮಲ್ಕೊಂಡ್ಬಿಡ್ತೀರಾ ಅಷ್ಟೇ ಸರ್, ಇನ್ನೇನು ಮಾಡೋಕ್ಕಾಗುತ್ತೆ ಎಲ್ಲ ಸರ್. ನಾವೇ ಅಂತಲ್ಲ, ಚಂದ್ರಲೈ ಹೋಟೆಲ್ ತುಂಬ ಜನ ವಿದ್ಯಾರ್ಥಿಗಳು, 1000 ವಿದ್ಯಾರ್ಥಿಗಳು ಇಲ್ಲಿ ಓದ್ತಾ ಇದ್ದಾರೆ. ಓ, ಚಂದ್ರಲೈ ಹೋಟು? ಚಂದ್ರಲೈ ಹೋಟು ಅಂದರೆ ಚಂದ್ರಲೈ ಹೋಟು ಅತ್ತಿಗುಪ್ಪೆ ಈ ಸರೌಂಡಿಂಗಲ್ಲಿ ಜಾಸ್ತಿ ಜನ UPSC ಆಸ್ಪಿರೆಂಟ್ಸ್. UPSC KSU ಪೊಲೀಸು ಪೊಲೀಸು ಎಲ್ಲ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ಗೆ ಇಲ್ಲಿ 1000 ಜನ ವಿದ್ಯಾರ್ಥಿಗಳು ಪ್ರಿಪೇರ್ ಮಾಡ್ತಾ ಇದ್ದಾರೆ. ಇದೊಂದು ಹಬ್ ಇದ್ದಂಗೆ ಇದೆ ಈ ಏರಿಯಾ, ವಿಜಯನಗರ ಮತ್ತು ಚಂದ್ರಲೈ ಹೋಟು. ಓಕೆ. ಎಲ್ಲರೂ ಅಷ್ಟೇ ಸರ್, ಎಲ್ಲರೂ ರೂಮ್ಗಳು ಇದೇ ಥರ ಬರೋದು, ಈ ಥರ ರೂಮ್ ಮಾಡ್ಕೊಳ್ಳೋದು, ಓದ್ಕೊಳ್ಳೋದು, ಒಂದು ಎಕ್ಸಾಮ್ ಕ್ಲಿಯರ್ ಮಾಡ್ಕೊಂಡು ಅವ್ರ ಜೀವನ ಕಟ್ಕೊಂಡು ಹೋಗೋದು, ಈ ಥರ ಇದೆ. ಇಷ್ಟು ಬಾಡಿಗೆ ಇರುತ್ತೆ? ಇದು 5000 ಸರ್. 5000? ನೀವು ನಿಮ್ಮ ಅಣ್ಣ ಸೇರಿ ಕಟ್ಕೋತೀರಿ? ಹಾಂ ಸರ್, ನಮ್ಮ ಅಣ್ಣನೇ ಕಟ್ತಿದ್ರು. ಇವಾಗ ನಾನು ಜಾಬ್ಗೆ ಹೋದ್ಮೇಲೆ ನಾನು ಇದು ಮಾಡ್ತೀನಿ, ಮೊದಲೆಲ್ಲ ನಮ್ಮ ಅಣ್ಣನೇ ಪೇ ಮಾಡಿ. ಸೊ ನಮ್ಮ ಚಂದನ್ ಅವರ ಸುಪ್ಪತ್ತಿಗೆ ಇದು ಎಷ್ಟು ಅವ್ರು ಮಲ್ಕೋತೀರಿ? ಮಲ್ಕೋತಿದ್ರಿ 7 ಅವರ್ಸ್ ಅರೌಂಡ್ ಸರ್. 7 ಅವರ್ಸ್ ಮಲ್ಕ್ತೀರಿ? ಹಾಂ ಸರ್. ಓ, UPSC ಕ್ಲಿಯರ್ ಮಾಡಬೇಕು ಅಂತ 3 ಅವರ್ ಮಾತ್ರ ಮಲ್ಕೊತಾ ಇದೆ ಅಂತ ಸರ್? ನಿದ್ದೆ ಮಾಡಿಲ್ಲಾದ್ರೆ ಓದಿದ್ದಿಲ್ಲ ನೆನಪಿರುತ್ತೆ ಸರ್. ಓಕೆ. ಅಡುಗೆ ಊಟ ಎಲ್ಲ? ಅದು ಮಾಮೂಲಿ ನಾವೇ ಪ್ರಿಪೇರ್ ಮಾಡ್ಕೊತೀವಿ. ಓಕೆ. ಬ್ಯಾಚುಲರ್ ರೂಮ್? ಹಾಂ, ಗ್ರೇಟ್. ಬ್ಯಾಚುಲರ್ ರೂಮ್ ಎಲ್ಲ ಒಳಗಡೆ ಜಾಸ್ತಿ ತೋರಿಸ್ ಸರ್ ಇರೋಣ. ಸೊ ಈಗಲೂ MBA ಕೆಲ್ಸಕ್ಕೆ ಹೋಗ್ತಾ ಇದ್ರಿ? ಹಾಂ ಸರ್, ಹೋಗ್ತಾ ಇದ್ದೀನಿ. ಸೊ ಇನ್ಮೇಲೆ ಹೋಗಲ್ಲ? ಅದೇ ಸರ್, ರಿಸೈನ್ ಮಾಡಬೇಕು ಇವಾಗ. ಇದು ಜಾಯ್ನ್ ಆಗಬೇಕು. ಓಕೆ. FDA ಅಂದರೆ ಅದೇನು? ಕ್ಲಾಸ್ 3ನ? ಕ್ಲಾಸ್ 3 ಸರ್. ಕ್ಲಾಸ್ 3. ಈ ಕ್ಲಾಸ್ 1? ಇದು ಕ್ಲಾಸ್ 1. 30 ಇಯರ್ಸ್ ಜಂಪ್.